ಭುಜದ ನೋವಿರೋರಿಗೆ ಅಥವಾ ಭುಜಕ್ಕೆ ಪೆಟ್ಟಾಗಿ ಗುಣ ಆಗ್ತಾ ಇರೋರಿಗೆ ಭುಜದ ಚಲನೆ ಕಡಿಮೆ ಆಗಿರುತ್ತೆ. ಇದನ್ನ ಹೆಚ್ಚು ಮಾಡಲಿಕ್ಕೆ ಈ ಒಂದು ವ್ಯಾಯಾಮನ ಹೇಳ್ಕೊಡ್ತೇವೆ. ಇದು ಮಾಡೋಕ್ಕೆ ಒಂದು ದಿವಾನ್ ಕಾಟ್ ಮೇಲೆ ಚಿತ್ರದಲ್ಲಿ ತೋರಿಸಿದಂತೆ ಅಂಗಾತ್ವವಾಗಿ ಮಲಗಬೇಕು. ಕಾಲುಗಳು ದಿವಾನ್ ಕಾಟ್ನ ಕೆಳಗಿನ ಅಂಚಿನಿಂದ ಸ್ವಲ್ಪ ಹೊರಗಿರಬೇಕು. ಇದಕ್ಕೆ ಮಾಮೂಲಿ ಮಂಚ ಆಗೋದಿಲ್ಲ. ದಿವಾನ್ ಕಾಟ್ ಇಲ್ಲದಿದ್ದರೆ ನೆಲದ ಮೇಲೆ ಚಾಪೆ ಹಾಸಿ ಮಲ್ಕೊಳ್ಳಿ ಅಥವಾ ನೆಲದ ಮೇಲೆ ಹಾಸಿಗೆ ಹಾಸಿ ಅದ್ರ ಮೇಲೆ ಮಲ್ಕೊಳ್ಳಿ. ಆ ರೀತಿ ಈ ವ್ಯಾಯಾಮ ಮಾಡ್ಬೋದು. ಈಗ ಮೊದಲ ಹಂತಕ್ಕೆ ಬರೋಣ. ನಿಮ್ಮ ಎರಡು ಕೈಗಳನ್ನು ದೇಹದ ಪಕ್ಕದಲ್ಲಿ ಇಟ್ಕೊಳ್ಳಿ, ಕಾಲುಗಳು ಅಕ್ಕಪಕ್ಕ ಇಟ್ಕೊಳ್ಳಿ. ಚಿತ್ರ ಗಮನಿಸಿ ಗೊತ್ತಾಗುತ್ತೆ, ದೇಹವನ್ನು ಮತ್ತು ಕೈಕಾಲುಗಳನ್ನ ಸಡ್ಲ ಬಿಡಬೇಕು, ಬಿಗಿಯಾಗಿ ಇಟ್ಕೊಂಡು ಈ ವ್ಯಾಯಾಮ ಮಾಡಬಾರ್ದು. ಈ ರೀತಿ ಮಲಗಿದ ಮೇಲೆ ಇದು ಮೊದಲನೇ ಹಂತ. ಈ ರೀತಿ ಮಲಗಿ ಆದ ನಂತರ ಇದೇ ಸ್ಥಿತಿನಲ್ಲಿ ಮಲ್ಕೊಂಡು 1-30 ಎಣಿಸ್ಬೇಕು. ಸ್ವಲ್ಪ ಬೇಗ ಬೇಗ ಎಣಿಸಿ, ಒಟ್ಟಾರೆ 14 ಆಗಬೇಕು, ಇಲ್ಲಾಂದರೆ ಗಡಿಯಾರ ನೋಡ್ತಾ 14 ಅದೇ ರೀತಿ ಇರಿ. ನಂತರ ಈಗ ಸಡಿಲವಾಗಿ ಬಿಟ್ಟಿರೋ ನಿಮ್ಮ ಕೈಕಾಲುಗಳನ್ನ ಹಾಗೆ ಸಡಿಲವಾಗಿ ಇಟ್ಕೊಳ್ಳಿ, ಎರಡೂ ಕೈ ಬೆರಳುಗಳನ್ನ ಒಂದಕ್ಕೊಂದು ಸೇರಿಸ್ಕೊಳ್ಳಿ. ಈ ಚಿತ್ರದಲ್ಲಿ ಇರೋ ಥರ ಹೊಟ್ಟೆ ಮೇಲೆ ನಿಮ್ಮ ಕೈಗಳನ್ನ ಇಟ್ಕೊಳ್ಳಿ. ನಂತರ ಮೊಣಕೈನ ಮಡಚದೇನೆ ಎರಡೂ ಕೈಗಳನ್ನು ಮೇಲೆ ಎತ್ತಬೇಕು. ಚಿತ್ರದಲ್ಲಿ ತೋರಿಸಿದಂತೆ ದೇಹದ ಮುಂದೆ ಮೇಲೆ ನಿಧಾನವಾಗಿ ಎತ್ತುತ್ತಾ ಹೋಗಬೇಕು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಮೇಲೆತ್ತಿ, ಆದರೆ ನಿಧಾನವಾಗಿ ಎತ್ತಬೇಕು. ಅರ್ಜೆಂಟ್ ಮಾಡಬೇಡಿ, ತುಂಬ ಸ್ಪೀಡಾಗಿ ಮಾಡೋಕ್ಕೆ ಹೋಗಬೇಡಿ, ನೋವಾಗೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ಮೊಣಕೈ ನೇರವಾಗಿರಬೇಕು, ಮಡಚಬಾರ್ದು. ಆಗಲೇ ಹೇಳಿದಾಗೆ ತುಂಬ ನೋವಾಗಬಾರ್ದು, ಸ್ವಲ್ಪ ನೋವಾದರೆ ಪರವಾಗಿಲ್ಲ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಮೇಲೆ ಮತ್ತೆ ಹಿಂದೆ ತಗೊಂಡೋಗಿ ಕೈನ, ಅದೇ ಜಾಗದಲ್ಲಿ ಅಲ್ಲೇ ಇಟ್ಕೊಳ್ಳಿ. ನಂತರ 1-30 ಮತ್ತೆ ಎಣಿಸ್ಬೇಕು ಅಥವಾ ಗಡಿಯಾರ ನೋಡ್ತಾ 14 ಅದೇ ರೀತಿ ಕೈಗಳನ್ನ ಎತ್ತಿಟ್ಕೋಬೇಕು. ಒಂದೇ ಸಲ ಸಡನ್ನಾಗಿ ಕೈನ ಬಿಡಬಾರ್ದು, ಮೊಣಕೈಗಳನ್ನ ಮಡಚಬಾರ್ದು, ಮಾಮೂಲಿಯಾಗಿ ಉಸಿರಾಡಬೇಕು. ಇದು ಎರಡನೇ ಹಂತ. ನಂತರ ಎರಡು ಕೈಗಳನ್ನ ಮತ್ತೆ ನಿಧಾನವಾಗಿ ಮೊದಲಿನ ಹಂತಕ್ಕೆ ತಂದು ಕೈಗಳನ್ನ ದೇಹದ ಪಕ್ಕದಲ್ಲಿ ಇಡಬೇಕು. ಇಲ್ಲಿಗೆ ಈ ವ್ಯಾಯಾಮದ ಒಂದು ಸುತ್ತು ಅಥವಾ ಚಕ್ರ ಅಥವಾ 1 ಆಯಿತು. ಒಂದು ಸಲ ವ್ಯಾಯಾಮನ ಪ್ರಾರಂಭಿಸಿದ್ರೆ 8-10 ಮಾಡಬೇಕು, ಮತ್ತೆ ಈ ತರ 1 3 ಇಲ್ಲವೇ 2 ಮಾಡಬೇಕು. ಅಂದರೆ ಬೆಳಿಗ್ಗೆ 10, ರಾತ್ರಿ 10, ಸಾಧ್ಯ ಆದರೆ ಮಧ್ಯಾಹ್ನ 10. ಈ ವ್ಯಾಯಾಮನ ಮಾಡಬೇಕು. ನಿಮಗೆ 10 ಮಾಡೋಕ್ಕಾಗಲ್ಲ ಅಂದರೆ 5 or 8 ಮಾಡಬೇಕು. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಫುಲ್ಲು ಮೇಲೆ ತಂದು ಹಿಂದಿನವರೆಗೂ ಕೈನ ಎತ್ತೋ ಅವಶ್ಯಕತೆ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿ, ಅಲ್ಲಿಂದಲೇ ಮೊದಲ ಹಂತಕ್ಕೆ ಬರ್ಬೋದು. ಈ 1 ಈ ವ್ಯಾಯಾಮ ಮಾಡಲಿಕ್ಕೆ 30-40 ಆಗುತ್ತೆ. ಅಂದರೆ 10 ಮಾಡಲು ಅಂದಾಜು 5-8 ಸಾಕಾಗುತ್ತೆ. ಈ ರೀತಿ ಈ ವ್ಯಾಯಾಮವನ್ನು 5-8 ಬೆಳಿಗ್ಗೆ, 1-5 ರಾತ್ರಿ, ಸಾಧ್ಯ ಇದ್ದರೆ 1-5 ಮಧ್ಯಾಹ್ನ. ವ್ಯಾಯಾಮಕ್ಕೇನು ಜಾಸ್ತಿ ಸಮಯ ಹಿಡಿಯಲ್ಲ, ತುಂಬ ನೋವಾಗಲ್ಲ. ಆದರೂ ಸಹ ಈ ವ್ಯಾಯಾಮನ ನೀವು ಬಿಡದೆ ತಪ್ಪದೆ ಮಾಡಬೇಕು. ಈ ವ್ಯಾಯಾಮ ಸಣ್ಣ ಅಥವಾ ಲಘು ವ್ಯಾಯಾಮ ಆದ್ದರಿಂದ ಊಟ ತಿಂಡಿಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಊಟ ಮಾಡಿ ಸಹ ಈ ವ್ಯಾಯಾಮ ಮಾಡ್ಬೋದು ಅಥವಾ ಖಾಲಿ ಹೊಟ್ಟೆನಲ್ಲೂ ಮಾಡ್ಬೋದು. ಈಗ ಮುಖ್ಯವಾಗಿ ಈ ವ್ಯಾಯಾಮದ ಬಗ್ಗೆ ಹೇಳೋದಾದರೆ ಇದೊಂದು ಚಿಕಿತ್ಸಾ ವ್ಯಾಯಾಮ. ಅಂದರೆ ಭುಜದ ಕೆಲವು ತೊಂದರೆ ಅಥವಾ ರೋಗಗಳು ಅಥವಾ ಏಟು ಬಿದ್ದವರಿಗೆ ಈ ವ್ಯಾಯಾಮ ಹೇಳ್ಕೊಡ್ತೇವೆ. ರೋಗಿಗಳು ಅಥವಾ ಗಾಯಾಳುಗಳು ಈ ವ್ಯಾಯಾಮವನ್ನು ನಿಮ್ಮ ವೈದ್ಯರು ಅಥವಾ ಸರ್ಜನ್ ಹೇಳಿದರೆ ಮಾತ್ರ ಮಾಡಬೇಕು. ಎಷ್ಟು ಸುತ್ತು ಎಷ್ಟು ಬಾರಿ ಅವ್ರು ಹೇಳ್ತಾರೋ ಅಷ್ಟೇ ಮಾಡಬೇಕು. ಕಡಿಮೆ ಮಾಡಿದರೆ ಉಪಯೋಗ ಇಲ್ಲ, ಜಾಸ್ತಿ ಮಾಡಿದರೆ ತೊಂದರೆನೂ ಆಗ್ಬೋದು. ದಿನ ವ್ಯಾಯಾಮ ಮಾಡಿ, ತಪ್ಪದೇ 3 or 2 ಈ ವ್ಯಾಯಾಮ ಮಾಡಿ. ಮಾಡ್ತಾ ಮಾಡ್ತಾ ನಿಧಾನವಾಗಿ ಭುಜದ ಚಲನೆ ಹೆಚ್ಚಾಗುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.